ನಾನು ಯಶಸ್ವಿನಿ. 2016-17 ಬ್ಯಾಚಲ್ಲಿ ಜರ್ನಲಿಸಮ್ ಸ್ಟಡಿ ಮಾಡಿದ್ದು. ಪ್ರೆಸೆಂಟ್ ನಾನು ಈ ಟಿ ವಿ ಭಾರತ್ ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ಕಳೆದ 2.5 ವರ್ಷಗಳಿಂದ ಕಂಟೆಂಟ್ ಎಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದೆ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಅಂತ ಬಂದರೆ ನಮಗೆ ಪ್ರೊಫೆಸರ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ, ಸ್ಟುಡಿಯೋ ಇದೆ, ಪ್ರಾಕ್ಟಿಕಲ್ಸ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಇದರಿಂದಾಗಿ ನಾವು ಪತ್ರಿಕೋದ್ಯಮ ಅಂದರೆ ಏನು ಅನ್ನೋದ್ರ ಬಗ್ಗೆ, ಪತ್ರಿಕೋದ್ಯಮದ ವಿವಿಧ ಆಯಾಮಗಳ ಬಗ್ಗೆ ತುಂಬ ಚೆನ್ನಾಗಿ ಅರ್ಥಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ಜೂನಿಯರ್ಸ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಏನು ಬರ್ತಾರೋ ಅವ್ರಿಗೆ ನಾನು ಸಜೆಷನ್ ಕೊಡಬೇಕು ಅಂತ ಏನಾದರೂ ಅಂದ್ಕೊಳ್ಳೋದಾದರೆ, ಅವರು ಮಲ್ಟಿ ಟ್ಯಾಲೆಂಟೆಡ್ ಆಗಿರಬೇಕು. ಯಾಕಂದರೆ ಪತ್ರಿಕೋದ್ಯಮ ಅನ್ನೋದು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋವಂಥದ್ದಲ್ಲ. ನ್ಯೂಸ್ ಪೇಪರ್ ಆಗಿರ್ಬೋದು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ವೆಬ್, ಎಲ್ಲದರಲ್ಲೂ ನಾವು ವರ್ಕ್ ಮಾಡಬೇಕು ಅಂತಂದರೆ ನಮ್ಮ ಹತ್ರ ವೇರಿಯಸ್ ಟ್ಯಾಲೆಂಟ್ಸ್ ಇರಬೇಕಾಗತ್ತೆ. ಯಾವುದೇ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಚೆನ್ನಾಗಿದೆ ಅಂತಲೋ ಅಥವಾ ನಂದು ಫೋಟೋಗ್ರಫಿ ಚೆನ್ನಾಗಿದೆ ಅಂತಲೋ ಯಾವುದೇ ಒಂದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ಔಟ್ಪುಟ್ ಆಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ 2 ವರ್ಷಗಳನ್ನು ಯುಟಿಲೈಸ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕಲಿಕೆಯಲ್ಲಿ ಆಸಕ್ತಿ ವಹಿಸಿ. ಪ್ರಾಕ್ಟಿಕಲ್ಸ್, ಥಿಯರಿ ಎಷ್ಟು ಇಂಪಾರ್ಟೆಂಟೋ ಪ್ರಾಕ್ಟಿಕಲ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ನೀವು ಸ್ಟೂಡೆಂಟ್ಸ್ ಆಗಿದ್ದಾಗಲೇ ನಿಮಗೆಲ್ಲಾದರೂ ಆಪರ್ಚುನಿಟೀಸ್ ಸಿಕ್ಕಿದ್ರೆ ಜಾಬ್ ಮಾಡೋಕ್ಕೆ ಖಂಡಿತ ಜಾಬ್ ಮಾಡಿ. ಆವಾಗ ನಿಮಗೆ ಜರ್ನಲಿಸಮ್ ಫೀಲ್ಡ್ ಏನು ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹೀಗೆ ಟ್ರಾನ್ಸ್ಲೇಷನ್ ತುಂಬಾ ಇಂಪಾರ್ಟೆಂಟ್, ಇದರಿಂದಾಗಿ ನೀವು ಚೆನ್ನಾಗಿ ಸರ್ವೈವ್ ಆಗ್ಬೋದು ಅಂತ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ನಿಮಗೆ ಏನು ಕೊಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೆಲ್ಫ್ ಎಫರ್ಟ್ ಎಷ್ಟಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಜರ್ನಲಿಸಮ್ ಮುಗಿಸಿ ಹೊರಗೆ ಬರುವಾಗ ನಮಗೆ ತುಂಬಾ ಆಪರ್ಚುನಿಟಿ ಸಿಗುತ್ತೆ. ಆಪರ್ಚುನಿಟೀಸ್ ಜೊತೆಗೆ ಅಷ್ಟೇ ಕಾಂಪಿಟೇಷನ್ ಇರೋದ್ರಿಂದ ನಾವೆಷ್ಟು ಟ್ಯಾಲೆಂಟೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಲ್ ದಿ ಬೆಸ್ಟ್ ಫಾರ್ ಪ್ರೆಸೆಂಟ್ ಆ್ಯಂಡ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.